and press the bell icon. ನೀರು ಕೂಡ ಬಂದಿದೆ ಅಂತ ಗೊತ್ತಾಗಿದೆ. ಅದಕ್ಕೋಸ್ಕರ ಇದನ್ನ ಮೇಲಾಧಿಕಾರಿ ಗಮನಕ್ಕೂ ತರ್ತೀನಿ, ಅವ್ರಿಗೂ ನೋಟಿಸ್ ಕೂಡ ಇಶ್ಯೂ ಮಾಡ್ತೀವಿ. ನಾವು ಮಾಡಿಕೊಂಡು ಅವ್ರ ಏನು ಸಮಸ್ಯೆ ಇದ್ರೆ ಅದನ್ನ ನೋಡ್ತೀವಿ, ಕೇಳ್ತೀವಿ. ಮತ್ತೆ ಪರ್ಮನೆಂಟ್ ಸ್ಕ್ರೀನ್ ಕ್ಲೀನ್ಔಟ್ ತಂದಿರೋ ಸಲುವಾಗಿ ನಾವು ಕೂಡ ಮೇಲಾಧಿಕಾರಿಗಳು ಪತ್ರಗಳು ಕೂಡ ಬರಿತೀವಿ. ನಾನು ಬರಿತೀನಿ, ಮಾನ್ಯ ಡಿ ಎಚ್ ಓ ಕೂಡ ಬರಿತೀವಿ. ಸೊ ಅವ್ರು ಕೊಟ್ಟಂತ ವರ್ಷ ಮಾಡ್ತೀವಿ. ಇದು ಒಂದೇ. ಆನಂತರ ಈಗ ರಿಗಾರ್ಡಿಂಗ್ ಆಕ್ಸಿಜನ್ ಪ್ಲಾಂಟ್ ಬಗ್ಗೆ, ಈಗ ನಮ್ಮಲ್ಲಿ 22 ಬೆಡ್ಗಳು 30 ಬೆಡ್ಡಿನ ಆಸ್ಪತ್ರೆ ಇರೋದ್ರಿಂದ ಈಗಾಗಲೇ ದಿನ ಇವತ್ತು 22 ಪೇಷಂಟ್ ನಮ್ಮಲ್ಲಿ ಅಡ್ಮಿಟ್ ಆಗಿದಾವೆ. ಮತ್ತೆ ಇಡೀ ಸಡನ್ ಆಗಿ ಪೇಷಂಟ್ ಜಾಸ್ತಿ ಆಗಿರೋದ್ರಿಂದ ಆಕ್ಸಿಜನ್ ಕೊರತೆಯೂ ಕೂಡ ಉಂಟಾಗ್ತಾ ಇದೆ. ಅದನ್ನು ಕೂಡ ಈಗ ಎಲ್ಲ ಜನಪ್ರತಿನಿಧಿ ಅದಕ್ಕೆ ನಾವು ಚರ್ಚೆನೂ ಮಾಡ್ತಾ ಇದ್ದೀನಿ. ಈಗ ಜಸ್ಟ್ ಚರ್ಚೆ ಮಾಡಿಕೊಂಡು ಇನ್ನು 2 ದಿವಸದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಲಿಕ್ವಿಡ್ ಆಕ್ಸಿಜನ್ ಬೇಕಾಗ್ತದೆ, ಅದಕ್ಕೆ ಬೇಕಾಗಿರ್ತಕ್ಕ ಟೆಕ್ನಿಕಲ್ ಇಶ್ಯೂಸ್ ಏನು ಅಂತಿರ್ತಕ್ಕಂಥದ್ದು ಈಗ ಮುಖ್ಯ ವೈಜ್ಞಾನಿಕರ ಜೊತೆಗೆ ಮತ್ತು ಇಲ್ಲಿರ್ತಕ್ಕಂಥ ಫಿಸಿಷಿಯನ್ ಜೋಡಿ ಅದನ್ನೇ ಚರ್ಚೆ ಮಾಡ್ತಾ ಇದ್ದೀವಿ. ಅಷ್ಟೊಂದು ತಾವು ಬಂದ್ರಿ. ಸೊ ಮಾಡ್ಕೊಂಡು ಬಿಟ್ಟು ಅದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ರೂಪುರೇಷೆಗಳನ್ನ ಕೊಡ್ತಾ ಇದೀವಿ. ಅದ್ರ ಬಗ್ಗೆ ಒಂದು 2 ದಿನದಲ್ಲ ಬಗ್ಗೆ ಇರ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಮೇಡಮ್ ಅದು ಅದು ಅವ್ರ ಬಗ್ಗೆ ತಕರಾರು ಬಂದಿದ್ದರೂ ಕೂಡ ಅವ್ರಿಗೆ ನಾನು ಮೇಲಾಧಿಕಾರಿಗಳಿಗೆ ತಕ್ಷಣ ಪತ್ರ ಬರಿತೀನಿ. ಸೊ ಅವ್ರು ಕ್ರಮ ತೆಗೆದಿರ್ತಾರೆ. ಮತ್ತು ನಾವು ಪರ್ಮನೆಂಟ್ ಆಗಿ ನಮಗೆ ಬೇಡ್ಕೋಬೇಕಂತಕ್ಕಂಥದ್ದನ್ನ ಮನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಆರೋಗ್ಯ ಸಚಿವರಿಗೆ ಕೂಡ ಬರಿತೀನಿ. ಮತ್ತೊಂದು ಸರ, ಪ್ರೈವೇಟ್ ಹಾಸ್ಪಿಟಲ್ದಾಗ ಯಾವುದೇ ರೀತಿ ರೋಗಿಗಳನ್ನ ಅವ್ರು ಸ್ಪಂದಿಸ್ತಾ ಇಲ್ಲ. ಸೊ ಅವ್ರಿಗೂ ಕರೆದು ಒಂದು ನಾಳೆಗೊಂದು ನಾವು ಯಶಿಯವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಕರಿತಾ ಇದೀವಿ. ಸಭೆ 2 ದಿವಸ ಸಭೆ ಕರೆದು ಅವರಿಗೆ ಕ್ರಮಗಳನ್ನು ತಿಳಿಸ್ಕೊಡಿ, ಮೊದಲೇ ತಿಳಿಸ್ಕೊಳ್ತಾ ಇದೀವಿ. ಆಗ್ಲೇ ಸ್ಪಂದನೆ ಮಾಡಿದ್ರೆ ಕ್ರಮ. ಯಾಕಂದ್ರೆ ಈಗ ಸದ್ಯದ ಮಟ್ಟಿಗೆ ಇಲ್ಲಾದ್ರೂ ಒಂದು 5-6 ಪೇಷಂಟ್ಗಳು ಡೆತ್ ಆದ್ರೆ ನಮ್ಗೆ ಕಿವಿಗೆ ಬಿದ್ದಿರ್ತಾರೆ. ಎಲ್ಲ ಚಿಕ್ಕೋಡಿ ಆಸ್ಪತ್ರೆಯಲ್ಲಿ ಎಲ್ಲ ತಿರುಗಾಡಿ ಕೊನೆಗೆ ಮಾದರಿ ಆ ಕಡೆ ಈ ಕಡೆ ಎಲ್ಲ ಹಾಸ್ಪಿಟಲ್ ಹೋದ್ರು ಯಾರು ಹಿಡಿದಿಲ್ಲ. ಅದಕ್ಕೆ ಒಂದು ಸಮಸ್ಯೆ ಬಹಳ ನಡೆದೈತಿ. ಅದಕ್ಕೆ ಪ್ರೈವೇಟ್ ಹಾಸ್ಪಿಟಲ್ದವ್ರು ನೀವು ಕರೆದು ತಾಕೀತು ಮಾಡಿ ಅವ್ರಿಗೆ ಏನ ಎಲ್ಲ ರೋಗಿಗಳನ್ನ ಸ್ಪಂದನೆ ಮಾಡುವಂಗ ಚಿಕಿತ್ಸೆ ಕೊಡಿಸುವಂಗ ಅಂತ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಅದಕ್ಕೆ ನಾಳೆ ಇನ್ನ ಯಶಿಯವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಸಭೆಯನ್ನು ಮಾಡ್ತಾ ಇದ್ವಿ. ಅದು ಮಾಡ್ಕೊಂಡು ಅವ್ರು ತಿಳಿಸ್ಕೊಳ್ತೀವಿ. 15 ತಿಳಿಸ್ಕೊಳ್ತೀವಿ, ಆಗ್ಲಿಲ್ಲ ಅಂತ ನಾವು. ಮತ್ತೆ ಇನ್ನೊಂದು ಸರ, ಕೋವಿಡ್ ನಿಮ್ದು ಏನು ಸೆಕ್ಷನ್ ಮಾಡಿದಿರಲಿ, ಈಗ ಹೊರಗಿನ ಯಾವ ರೋಗಿಗಳು ಬಂದ್ರು ಅದು ಪಾಸಿಟಿವ್ ಅಂತ ತೋರಿಸ್ತಾ ಇದೆ. ಅವತ್ತು ಹೋದ್ ನೀವು ಕೋವಿಡ್ ದಾಗ ಯಾಕೆ ಇದನ್ನ ಮಾಡತ್ತೀರಿ ಅಂದ್ರೆ ನಿಮೋನಿಯಾ ಇದ್ರು ಕೂಡ ಪಾಸಿಟಿವ್, ಆಮೇಲೆ ಗರ್ಭಿಣಿಯರಿಗೂ ಪಾಸಿಟಿವ್ ಬರೋದಂತೂ ಸಹಜ ಐತಿ, ಎಲ್ಲರೂ ಹೇಳ್ತಾರೆ ಅದನ್ನ. ಆದ್ರೆ ಅಂತವಕ್ಕೂ ಒಂದು ನೀವು ಪಾಸಿಟಿವ್ ಅಂತ ತೋರಿಸ್ತೀರಿ, ಎಲ್ಲರಿಗೂ ಒಂದು ಆತಂಕಕ್ಕೆ ಒಳಗಾಗಿ ಒಂದು ಸಾವಿರ ಅಪ್ಪುವಂತ ಕೆಲಸ ಆಗುತ್ತೆ. ಈಗ ನಾವು 2 ಟೈಪ್ ಅನ್ನು ಟೆಸ್ಟ್ ಮಾಡ್ತೀವಿ. ಒಂದು ರ್ಯಾಪಿಡ್ ಆಂಟಿಜೆನ್ ಕಿಟ್ ಅಂತ ಮಾಡ್ತೀವಿ, ಇನ್ನೊಂದು ಆರ್ಟಿಫಿಷಿಯಲ್ ಅಂತಕ್ಕಂಥ ಒಂದು ಹೇಳಿ ಮಾಡ್ತೀವಿ. ರ್ಯಾಪಿಡ್ ಆಂಟಿಜೆನ್ ಕಿಟ್ ಏನಾಗುತ್ತಪ್ಪ ಅಂತಂದ್ರೆ ಫುಲ್ ಗ್ರೌನ್ ಪಿಕ್ಚರ್ ಇತ್ತು, ನಮ್ಮಲ್ಲಿ ಇರ್ತಕ್ಕಂಥ ವೈರಸ್ ಜಾಸ್ತಿ ಇತ್ತು, ಅವಾಗ ಮಾತ್ರ ಪಾಸಿಟಿವ್ ತೋರಿಸ್ತದೆ 50-60% ಮಾತ್ರ. ಅವಾಗ ಏನಾಗ್ತದೆ, ನಾವು ಸಂಶಯ ಇರ್ತದೆ ಅದು ನೆಗೆಟಿವ್ ತೋರಿಸಿದಾಗ ಮಾತ್ರ ನಾವು ತೋರಿಸ್ತಿತ್ತು. ಅವನು ಏನಂತ ಕೆಲವು ವ್ಯಕ್ತಿಯ ಗುಣಲಕ್ಷಣಗಳು ಕೂಡ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿಯೂ ಅವನು ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇತ್ತಂದ್ರೆ ಒಳ್ಳೆ ಚೆನ್ನಾಗಿದೆ, ನಮ್ಗೆ ಆಕ್ಚುಲಿ ಚಲೋ ಇರ್ತದೆ. ಇನ್ನು ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇತ್ತಪ್ಪ ಅಂತ ಪಾಸಿಟಿವ್ ತೋರಿಸ್ತದೆ. ಅಂಥವ್ರು ನಾವೇನು ಮಾಡ್ತೀವಿ, ಆಸ್ಪತ್ರೆ ಇಟ್ಕೊಂಡು ಹೋಮ್ ಕ್ವಾರಂಟೈನ್ ಮಾಡ್ತಕ್ಕಂಥ ವ್ಯವಸ್ಥೆ ಇರ್ತದೆ. ಯಾಕಂದ್ರೆ ಅವ್ರನ್ನ ಬಂದು ಬಳಗಕ್ಕೆ ಅವ್ರಿರ್ತಕ್ಕ ಸುತ್ತಮುತ್ತ ಜನರಿಗೆ ಯಾವ ತೊಂದರೆ ಆಗಬಾರ್ದು. ಸೊ ಅದಕ್ಕೆ ಅದೇ ನಮ್ಮಲ್ಲಿ 97%ಗೆ ಬರ್ತಕ್ಕಂಥವ್ರು ಅಸಿಂಪ್ಟೊಮೆಟಿಕ್ ಅದಾರೆ, ಅವ್ರು ಹೋಮ್ ಕ್ವಾರಂಟೈನ್ ಮಾಡ್ತಕ್ಕಂಥ ವ್ಯವಸ್ಥೆನ ಮಾಡ್ತಾ ಇದ್ವಿ. ಇನ್ನು ಯಾರಿಗೇನು 3% ಅವ್ರು ತೊಂದರೆ ಬರ್ತಾವೋ ಅವ್ರಿಗೆ ಮಾತ್ರ ಆಸ್ಪತ್ರೆ ಮಾಡ್ತಿದ್ವಿ. ಉಳ್ಳವ್ರಿಗೆ ಯಾರಿಗೂ ನಾವು ಆಸ್ಪತ್ರೆ ಇಡಂಗಿಲ್ಲ. 3%ದಾಗ ಇಷ್ಟೆಲ್ಲ ತೊಂದರೆ ಆಗ್ತದೆ. ನೀವು ತಕ್ಕಂಥ ಈಗ ಮೊದಲು ಹೋಮ್ ಕ್ವಾರಂಟೈನ್ ಮಾಡ್ತಿದ್ದಿಲ್ಲ, ವ್ಯವಸ್ಥೆ ಮಾಡ್ತಿದ್ದಿಲ್ಲ, ಯಾಕಂದ್ರೆ ನಮಗೂ ಅಷ್ಟು ಅನುಭವ ಕೊರತೆ ಇತ್ತು. ಈಗ ಅನುಭವ ಬಂದ್ಬಿಟ್ಟಿದೆ. ಈಗ ಆಲ್ಮೋಸ್ಟ್ ಜಾಸ್ತಿ ಮಾಡಿದ್ವಿ ಹೋಮ್ ಕ್ವಾರಂಟೈನ್. ಅವ್ರ ಮನೆಯಾಗ ಅವರವ್ರ ಕಾಳಜಿ ತಗೊಂಡು ಅವರಲ್ಲೇ ಅಲ್ಲೇ ಮನೆಯಾಗ ತಕ್ಕಂಥ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ. ಯಾರು ದಯವಿಟ್ಟು ಆತಂಕ ಕೊಡಬಾರ್ದು. ಮತ್ತೆ ಇನ್ನೊಂದು ಈ ಮಾಧ್ಯಮ ಮುಖಾಂತರ ನಿಮ್ಮೆಲ್ಲರ ಮುಖಾಂತರ ಏನು ಮಾಡ್ತೀವಪ್ಪ, ನೀವು ಕೂಡ ತಿಳುವಳಿ ಕೇಳಿರಿ. ತಿಳುವಳಿ ಕೇಳಿ ಮೊದಲು ನಾವು ಸ್ವಾಬ್ ಟೆಸ್ಟ್ ಮಾಡ್ಸಕ್ಕೆ ಬರ್ತೀವಿ. ದಯವಿಟ್ಟು ಅವ್ರು ತಾವು ಸಹಕಾರ ಮಾಡಿ, ಸಹಕಾರ ಮಾಡಿ ಇನ್ನೂ ಸ್ವಾಬ್ ಟೆಸ್ಟ್ ಮಾಡ್ತೀವಲ್ಲ ಅವಾಗ ಬರಲಿ, ಪಾಸಿಟಿವ್ ಬರಲಿ, ನಮಗೆ ಆತಂಕ ಪಡ್ಕೋಬೇಡಿ. ಬರ್ತಾವ ಹೋಮ್ ಕ್ವಾರಂಟೈನ್ ಮಾಡ್ತೀವಿ, ಮನೆಯಾಗ ನಿಮ್ಮ ಮನೆಯಾಗ ನಿಮ್ಗೆ ಇಡ್ತೀವಿ, ಮನೆಯಾಗಿರ್ತೀವಿ. ಆನಂತರ ನಿಮ್ಮ ಮನೆಯಾಗಿರ್ತಕ್ಕಂಥ ಸಾಮಾನ್ಯ ಔಷಧ ಕೊಟ್ಟಮೇಲೆ ಅದು ಕಡಿಮೆ ಆಗ್ತದೆ, ಮತ್ತು ಮನೆಯಾಗಿಟ್ಟು ಹೋಗ್ತದೆ. ನೀವು ತೋರಿಸಲಾರ್ದು ಹಂಗೆ ಬಿಟ್ಟಪ್ಪ ಅಂದ್ರೆ ಎಲ್ಲ ಸ್ಪ್ರೆಡ್ ಅಪ್ ಹೋಗ್ಬಿಡ್ತದೆ. ಆಗ ಮನೆಯಾಗ ಕೆಮ್ಮು ನೆಗಿರ್ತಕ್ಕಂಥ ಆ ವ್ಯಕ್ತಿಗಳು ತೊಂದರೆ ಆಗ್ತದೆ. ಅದಕ್ಕೆ ಎಲ್ಲ ರಿಕ್ವೆಸ್ಟ್ ಏನು ಮಾಡ್ಕೋತೀವಪ್ಪ ಅಂತಂದ್ರೆ, ನಾವು ಯಾವ್ಯಾವ ಗ್ರಾಮಕ್ಕೆ ನಾವು ಕ್ಯಾಂಪ್ ಹಾಕೊಂಡು ಬರ್ತಿರ್ತೀವಿ ಎಲ್ಲ ಸಹಕಾರ ಕೊಟ್ಟು, ನೀವು ಜಾಸ್ತಿ ನೀವು ನಮಗೆ ಸಹಕಾರ ಕೊಟ್ಟರಪ್ಪ ಅಂದ್ರೆ ಇದನ್ನ ಎಲ್ಲರೂ ಕೂಡಿ ಹೋಗ್ಲಾಡ್ಸಕ್ಕೆ ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಇತ್ತು. ನಿಮ್ಮ ಮನೆ ನಾಟಕ ರಾಜ್ಯ ರೈತ ಸಂಘಕ್ಕೆ, ನಾಟಕ ರಾಜ್ಯ ರೈತ ಸಂಘಕ್ಕೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ.
ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಡಾಕ್ಟರ್ಗಾರ ವ್ಯವಸ್ಥೆ ಮಾಡದೆ ಇರತಕ್ಕಂತ ಸರ್ಕಾರಕ್ಕೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಗರ್ಭಿಣಿಯರಿಗೆ ತೊಂದರೆಯನ್ನು ಉಂಟು ಮಾಡತಕ್ಕ ಆರೋಗ್ಯ ಸಚಿವರಿಗೆ ಡಾಕ್ಟರ್ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್